ಜೆಡಿಎಸ್ ಶಾಸಕರ ಅನರ್ಹತೆಗೆ ಶಿಫಾರಸು ಮಾಡ್ತೀವಿ ಅನ್ನುವಂತಹ ವಿಚಾರ, ಜೆಡಿಎಸ್ ಶಾಸಕರ ಅನರ್ಹತೆಗೊಳಿಸಬೇಕು. ಎಚ್ ವಿಶ್ವನಾಥ್, ಗೋಪಾಲಯ್ಯ, ನಾರಾಯಣಗೌಡ ಅನರ್ಹತೆಗೆ ಸ್ಪೀಕರ್ಗೆ ದೂರನ್ನ ನೀಡ್ತೀವಿ. ಹೆತ್ತ ತಾಯಿಗೆ ಮೋಸ ಮಾಡೋದು ಒಂದೇ, ಪಕ್ಷಕ್ಕೆ ಮೋಸ ಮಾಡೋದು ಕೂಡ ಒಂದೇ. ಅರಸೀಕೆರೆ ಜೆಡಿಎಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ರೆಬಲ್ಸ್ಗಳ ವಿರುದ್ಧ ದೂರನ್ನ ನೀಡೋದಕ್ಕೆ ಜೆಡಿಎಸ್ ಮುಂದಾಗ್ತಾ ಇದೆ. ಅದು ಅದೇನು ನಮಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಇದ್ದದ್ದು ಹೇಳ್ತಾ ಇದ್ದಾರೆ ಅವ್ರು, ಏನ್ ಬರಕ್ ಒಪ್ಪಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸ್ಪೀಕರ್ ನಮ್ಗೇನು ಒಂದು ನೋವು ಅಂದ್ರೆ ಇನ್ನೇನು ಇಲ್ಲ. ಈಗ ಕುಮಾರಣ್ಣ ಅಂತ ಒಬ್ಬ ಉತ್ತಮ ಮುಖ್ಯಮಂತ್ರಿ ಈ ರೀತಿ ಮಾಡ್ತಾರಲ್ಲ, ಈ ದೇಶದಲ್ಲಿ ಇನ್ನೆಲ್ಲೂ ಸಮ್ಮಿಶ್ರ ಸರ್ಕಾರ ಇಲ್ವಾ? ಈಗ ಇವರೆಲ್ಲ ಹೋಗಿ ನಾವೆಲ್ಲ ಅಭಿವೃದ್ಧಿ ಆಗಿಲ್ಲ ಹೋಗಿದೀವಿ ಹೋಗಿದೀವಿ ಅಂತಲ್ಲ, ಬಿಜೆಪಿ ಗೊತ್ತದಂತೆ ಅಭಿವೃದ್ಧಿಗೆ ಏನು ಆಕಾಶದಿಂದ ಉದುರುತ್ತ ದುಡ್ಡು ಇಲ್ಲೇ ಹುಟ್ಟಬೇಕಲ್ವಾ? ಅಭಿವೃದ್ಧಿಗೋಸ್ಕರ ಹೋಗಿದೀವಿ ಹೋಗಿದೀವಿ ಅಂತ ಅದ್ ನಂಬಕ್ಕಾಗತ್ತಾ? ಜನನ ಮರಳು ಯಾಕೆ ಮಾಡ್ತಾರೆ, ಜನನ ಮರಳು ಯಾಕೆ ಮಾಡ್ತಾರೆ? ಇವ್ರು ಹೋಗಿರೋದು ಯಾತ್ಗೆ ಅಂತ ಎಲ್ಲರಿಗೂ ಗೊತ್ತಾಯ್ತು. ವೈಯಕ್ತಿಕ ದ್ವೇಷನೇ ಕಟ್ಕೊಂಡು ರಾಜಕಾರಣ ಮಾಡಕ್ಕಾಗತ್ತ? ದೇಶದಲ್ಲಿ ಮಾಡಕ್ಕಾಗತ್ತೆ ಹೇಳಿ ಯಾರಾದ್ರೂ? ಕ್ಷೇತ್ರದ ಜನತೆಯ ವಿಶ್ವಾಸ ತಂಗ ಗೆದ್ದು ಬಂದಿದೀವಿ, ಇಲ್ಲೇ ಕುತ್ಕೊಂಡು ಕೇಳೋಣ ನನ್ನ ಕ್ಷೇತ್ರಕ್ಕಿಂತ ಅದು ಆಗ್ಬೇಕು ಯಾಕೆ ಮಾಡಲ್ಲ ಅಂತ ಕೇಳೋಣ ಮುಖ್ಯಮಂತ್ರಿಗಳನ್ನ, ಇಲ್ಲೇ ಕುತ್ಕೊಳ್ಳೋಣ ಧರಣಿ ಮಾಡೋಣ ಬೇಕಾದ್ರೆ ಮುಖ್ಯಮಂತ್ರಿ ಮನೆ ಮುಂದೆ ಕುತ್ಕೊಂಡು. ಅದು ಬಿಟ್ಬಿಟ್ಟು ನಾವು ಎಲ್ಲೋ ಹೋಗಿ ರೆಸಾರ್ಟ್ ಅಲ್ಲಿ ಇದ್ಕೊಂಡು, ಇದು ಮೋದಿ ಅವರಂತವ್ರಿಗೆ, ಅಮಿತ್ ಶಾ ಅಂತವ್ರಿಗೆ ಇದು ಎಲ್ಲರಿಗೂ ಗೊತ್ತಿದೆ. ಬಿಜೆಪಿ ಅವ್ರು ಕರ್ಕೊಂಡೋಗಿ ನಾಟಕ ಮಾಡಿಸ್ತಾವ್ರೆ ಅಂತ ಎಲ್ಲ, ಯಡಿಯೂರಪ್ಪನವ್ರ ಪಿ ಎಸ್ ಎ ಹೋಗ್ತಾ ಇದ್ದಾನೆ ಅವ್ರ ಜೊತೆಯ, ಅಶ್ವಥ್ ನಾರಾಯಣ ಅಲ್ಲಿದ್ದಾರೆ, ಎಲ್ಲ ಇದಾರೆ, ಎಲ್ಲ ಬಿಜೆಪಿಯರೇ ಮಾಡಿಸ್ತಾ ಇದಾರೆ. ನೆಕ್ಸ್ಟ್ ಬಿಜೆಪಿಯರೇ ನಾವೇನ್ ಸನ್ಯಾಸಿಗಳ ಸರ್ಕಾರ ಮಾಡ್ತೀವಿ ಅಂತಾರೆ. ಹಿಂಗೆ ಒಂದ್ ಪಕ್ಷದಿಂದ ಒಂದ್ ಸಿಂಬಲ್, ನಾನು ಹೇಳ್ತೀನಿ, ಎತ್ತು ತಾಯಿ ಮೋಸ ಮಾಡೋದು ಒಂದೇ, ಒಂದ್ ಸಿಂಬಲ್ ಅಲ್ಲಿ ಗೆದ್ದ ಆ ಸಿಂಬಲ್ ಮೋಸ ಮಾಡೋದು ಒಂದೇ. ಎತ್ತು ತಾಯಿ ನಮ್ಗೆ ಪುನರ್ಜನ್ಮ ಕೊಟ್ಟಂಗ, ಅದು ಪುನರ್ಜನ್ಮ, ನಮ್ಗೆ ಜನ್ಮ ಕೊಟ್ಟ ತಾಯಿ ಅದು ಸಿಂಬಲ್ ಪಕ್ಷ. ನಮ್ಗೆ ಜನ್ಮ ಕೊಟ್ಟಿದೆ ರಾಜಕೀಯವಾಗಿ, ನಮಗೆ ಜನ್ಮ ಕೊಟ್ಟಂತದ್ದು ರಾಜಕೀಯವಾಗಿ, ಆ ಜನ್ಮ ಕೊಟ್ಟಂತ ತಾಯಿಗೆ ನಾವು ಮೋಸ ಮಾಡೋದ? ಏನ್ ಸ್ವಾಭಿಮಾನ? ಸ್ವಾಭಿಮಾನ ಇದ್ರೆ ಕೇಳೋಣ ಇಲ್ಲೇ ಕುತ್ಕೊಂಡು, ಯಾಕ್ರಿ ಹಿಂಗ್ ಮಾಡ್ತಾ ಇದ್ರಿ, ನಮ್ಮ ಹಕ್ಕು ಕೊಡ್ರಿ ಅಂತ ಕೇಳೋಣ. ನಾನು ನಿಮ್ಮಂಗ್ ಗೆದ್ದು ಬಂದಿದ್ದೀನಿ, ಕೊಡ್ರಿ ನಮ್ಮ ಹಕ್ಕ ಅಂತ ಕೇಳೋಣ. ಅದು ಬಿಟ್ಟು ಬಿಜೆಪಿ ಗೊತ್ತದಂಗೆ ಏನು ದೇಶ ಕರ್ನಾಟಕ ಬದಲಾವಣೆ ಆಗುತ್ತೆ ಅಂತ ಮಾತಾಡಿದ್ರೆ, ಕಾಂಗ್ರೆಸ್ ಅವರು ಕೊಟ್ಟರೆ ನಮ್ಮರು ಕೊಡ್ತಾರೆ, ನಮ್ಮರು ಕೊಡ್ತಾರೆ, ನಾವು ಕೊಡ್ತೀವಿ, ನಮ್ಮರು ಕೊಡ್ತಾರೆ. ಈ ದೇಶದಲ್ಲಿ ಇನ್ನ ಪ್ರಜಾಪ್ರಭುತ್ವ ನೆನೆಯಾಗಿ ನಿಲ್ಬೇಕಾ ಬ್ಯಾಡ್ವಾ? ಪ್ರಜಾಪ್ರಭಂಗರಿಗೆ ಎಂಎಲ್ಎಗಳು ಆಂಟಿ ಡಿಫೆಕ್ಷನ್ ಆಕ್ಟ್ ಯಾಕೆ ತಂದದ್ದು? ಈ ರೀತಿ ಹೋಗ್ತಾ ಇದಾರೆ, ಸರ್ಕಾರಗಳು ಬದಲಾವಣೆ ಆಗ್ತಾ ಇದಾವೆ, ಸರ್ಕಾರಗಳು ಬದಲಾವಣೆ ಆಗದ ಬೇಡ ಅನ್ನೋ ಒಂದೇ ಒಂದು ಉದ್ದೇಶಕ್ಕಿಂತ ರಾಜಕೀಯ ಅಸ್ಥಿರತೆ ಬರಬಾರದು, ರಾಜಕೀಯದಲ್ಲಿ ಸ್ಥಿರತೆ ಇರಬೇಕು ಅಂತ ಆಂಟಿ ಡಿಫೆಕ್ಷನ್ ಬಿಲ್ ತಂದ್ಕೊಟ್ರೆ, ಇವರು ಆಂಟಿ ಡಿಫೆಕ್ಷನ್ ಬಿಲ್ ನು ಉಲ್ಲಂಘನೆ ಮಾಡಿ ಹೋಗಿ ರಾಜೀನಾಮೆ ಕೊಟ್ಟಲ್ಲಿ ಕೂತ್ಕೊಂಡ್ರೆ ಏನು? ಅದೇನು ಗೊತ್ತಾಗೋದಿಲ್ವಾ? ಕಾನೂನು ಗೊತ್ತಾಗೋದಿಲ್ವಾ? ಯಾಕೆ ಈ ತರ? ಇಲ್ಲೇ ಕೇಳೋಣ ಕುತ್ಕೊಂಡು, ಕರ್ನಾಟಕದೊಳಗೆ ಕುತ್ಕೊಂಡು ಮುಖ್ಯಮಂತ್ರಿ ಮನೆ ಮುಂದೆ ಬಂದು ಕುತ್ಕೊಂಡು ಕೇಳೋಣ, ಹೇಳ್ರಿ ನಮ್ಮ ಕ್ಷೇತ್ರಕ್ಕಿಂತ ಅದು ಅನ್ಯಾಯ ಆಗಿದೆ ನನಗೆ ಕೊಡಿ ಅಂತ ಕೇಳೋಣ. ಅದ್ ಬಿಟ್ಬಿಟ್ಟು ಈ ತರ ಅಭಿವೃದ್ಧಿ ಅಭಿವೃದ್ಧಿ ಅಂತಕೊಂಡು ಸರ್ಕಾರದ ಮುಂದಿನ ನಡೆ ಏನು? ಸರ್ಕಾರದ ನಡೆ ಓರಿಸ್ತಿದಾರೆ ಅಣ್ಣ, ನಮಗೆ ಅದು ಗೊತ್ತಿಲ್ಲ. ನಮ್ಗೇನು, ನಮಗೆ ಒಂದು ರಾಜಕೀಯವಾಗಿ ಜನ್ಮ ಕೊಟ್ಟಿರೋಂತ ಪಕ್ಷ ಆ ಸಿಂಬಲ್ ಅದಕ್ಕೆ ಮೋಸ ಮಾಡಬಾರ್ದು, ಆ ತಾಯಿ ಮೋಸ ಮಾಡಬಾರ್ದು, ಎತ್ತ ತಾಯಿ ಮೋಸ ಮಾಡಬಾರ್ದು ಅನ್ನೋದು, ರಾಜಕೀಯವಾದ ಜನ್ಮ ಕೊಟ್ಟಂತ ಒಂದು ಪಕ್ಷಕ್ಕೆ ಮೋಸ ಮಾಡಬಾರ್ದು ಅಂತ ಸನ್ನಿವೇಶನೇ ಬೇರೆ. ಆ ಮೋಸ ಮಾಡುವಂತ ಸನ್ನಿವೇಶಗಳು ಈಗಿಲ್ಲ. ಈ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಬೇಕಾದಷ್ಟು ಆಗೋಗಿವೆ. ಹಿಂದೆ ವಾಜಪೇಯಿ ಅವರು 32 ಪಕ್ಷ ಕಟ್ಕೊಂಡು ಈ ದೇಶದ ರಾಜ್ಯ ಆಳಿದ್ರು, ಈ ದೇಶದ ರಾಜಕಾರಣ ಮಾಡಿದ್ರು. ಎಷ್ಟು ಜನ ಸಮ್ಮಿಶ್ರ ಸರ್ಕಾರದಲ್ಲಿದ್ದಾರೆ? ಇವತ್ತು ಕೇವಲ 2-3 ಸೀಟು ರಾಜಸ್ಥಾನ ಮಧ್ಯಪ್ರದೇಶ ಇಲ್ವಾ? ನಡೀತಾ ಇಲ್ವಾ? ಈ ರೀತಿ ಬಹಳ ಅನ್ಯಾಯ ಆಗ್ತಾ ಇದೆ ಸರ್, ನೋವು ಆಗ್ತಾ ಇದೆ ಅಷ್ಟೇ. ಇನ್ನೇನು ಅವ್ರ ಬಗ್ಗೆ ನಮ್ಗೇನು ಹೊಟ್ಟೆ ಉರಿ ಇಲ್ಲ. ಯಾಕಿಂತ ರಾಜಕೀಯ ಅನಿಶ್ಚಿತತೆಯನ್ನು ಉಂಟು ಮಾಡ್ತಾರೆ? ಇದರಿಂದ ಏನಾಗುತ್ತೆ ಕರ್ನಾಟಕ? ಲೀಡರ್ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೂತ್ಕೊಂಡು ಕೇಳೋಣ, ನಾವು ಹೋಗೋಣ ಮುಖ್ಯಮಂತ್ರಿಗಳ ಹತ್ರ, ಎರಡೂ ಪಕ್ಷದ ನಾಯಕರ ಹತ್ರ ಹೋಗೋಣ. ಹೇಳಿದ್ರು ನಮ್ಮ ಮಾತನ್ನೇ ಕೇಳಲ್ಲ, ಅದಕ್ಕೋಸ್ಕರ ನಾವು ಈ ತರ ಪಕ್ಷಕ್ಕೆ ದ್ರೋಹ ಮಾಡಿ ಬಿಜೆಪಿಗೆ ಹೋಗ್ತೀವಿ ಅಲ್ಲಿ ಏನೋ ಮಾಡ್ತೀವಿ ಅಂತ ಅಂದ್ರೆ, ಅವ್ ಆರ್ ಶಂಕರ್ ಪಕ್ಷನ ಮರ್ಜ್ ಮಾಡಿ ಮಂತ್ರಿಯಾಗಿ ಮತ್ ಬೆಳಿಗ್ಗೆ ಎದ್ದು ಬೇರೆ ಪಕ್ಷಕ್ಕೆ ಹೋಗಿ ರಾಜೀನಾಮೆ ಕೊಟ್ಟೋತಾರೆ, ಏನ್ ಹೇಳೋಣ? ಇದಕ್ಕೇನಂತಾರೆ? ಇನ್ ಜನ ಯಾರನ್ನು ನಂಬಿ ಓಟ್ ಹಾಕ್ಬೇಕು? ಓಕೆ ಸರ್.
ನೋಡಿ ಸರ್ ಇಷ್ಟೇ ಅದು ನೀವು ಒಂದ್ ಸ್ವಲ್ಪ ಸಲಹೆ ಕೊಡಿ, ನಾವೇನವ್ರೇನ್ ಬೈಯಲ್ಲ, ನೀವು ಅವ್ರಿಗೆ ಅವ್ರ ಮನವರಿಕೆ ಮಾಡಿ. ಬೇಡ್ರಪ್ಪ ಯಾವ ಪಕ್ಷದಲ್ಲಿ ಗೆದ್ದಿರ್ತಾರೆ.